ನಂಜುಂಡೇಶ್ವರಿ ಹೆಂಗಿದ್ದಾರೆ ಅಂತ ಗೊತ್ತಿರ್ಲಿಲ್ಲ. ಇವತ್ತು ನಾವು ನೋಡಿದ್ದಕ್ಕೆ ತುಂಬಾ ತುಂಬಾ ಅಂದ್ರೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾವು ಮಾಡಿರಲ್ಲ ಈ ಉಚಿತ ಮಾಡಿದ್ದಕ್ಕೆ ನಾವು ಬಂದಂಗೆ ಅನಿಸ್ತೈತಿ. ರೇಷನ್ ಕಾರ್ಡ್ಗೆ ಇದಕ್ಕೆ ಅದಕ್ಕೆ ಅಂತ ಮಾಡ್ತಾ ಇದಾರಲ್ಲ ಅದನ್ನು ಒಳ್ಳೇದೇ. ಪಾಪ ನೋಡಿರಲ್ಲ ಸರ್, ನೋಡಿದ್ದಕ್ಕಿನ್ನ ಬಹಳ ಚೆನ್ನಾಗಿ ಅನಿಸ್ತು. ನಾವು ನೋಡಿರ್ಲಿಲ್ಲ, ನೋಡಿದ್ದು ಖುಷಿ ಆಯ್ತು. ಬಹಳ ಖುಷಿ ಆಯ್ತು, ಯಾವಾಗ್ಲೂ ಮಾಡಿದ್ದಿಲ್ಲ, ಈ ಸಲ ಬಂದಂಗಾಯ್ತು. ನಾವು ಆ ತಮಟೆಲ್ಲ ರೇಟ್ ಕಡಿಮೆ ಆಗ್ಲಿ, ರೇಷನ್ ಎಲ್ಲ ಕಮ್ಮಿ ಆಗ್ಲಿ ಅಂತ ಕೇಳ್ಕೊತಿದ್ದಾರೆ. ಕೆಲವ್ರು ಹಂಗು ಅಂತಿದ್ದಾರೆ ಸರ್, ಕೆಲವ್ರು ಹಿಂಗು ಅಂತಿದ್ದಾರೆ. ಎರಡನ್ನು ಸರಿ ಸಮ ತೂಕ ಮಾಡಿದ್ರೆ ದೇವ್ರಿಗೆ ಬಿಟ್ಟಿದ್ದು. ಅವರೇ ದೇವ್ರು ನಮ್ಗೆ, ಯಾಕೆಂದ್ರೆ ನಾವು ನೋಡಿರ್ಲಿಲ್ಲ, ಇವತ್ತೇ ಫಸ್ಟ್ ಬಂದಿರೋದು. ಬಹಳ ಈಗ ನಾವು 9 ಜನ ನಮ್ಮ ಅಮ್ಮನ್ ಸೇರ್ಕೊಂಡು ಎಷ್ಟು ಫ್ಯಾಮಿಲಿ ನೋಡ್ಕೊಂಡು ಬಂದಿದ್ದಕ್ಕೆ ನಮಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಮೈಸೂರು ನೋಡಿದ್ವಿ, ನಂಜುಂಡೇಶ್ವರ ನೋಡಿದ್ವಿ. ಈ ನಂಜುಂಡೇಶ್ವರ ಹೆಂಗಿದ್ದಾರೆ ಅಂತ ಗೊತ್ತಿರ್ಲಿಲ್ಲ. ಇವತ್ ನಾವು ನೋಡಿದ್ದಕ್ಕೆ ತುಂಬಾ ತುಂಬಾ ಅಂದ್ರೆ ಬಹಳ ಖುಷಿ ಆಯ್ತು. ಆ ಖುಷಿಯಲ್ಲಿ ಎಲ್ಲರೂ ಈಗ ಪ್ರಸಾದ ಊಟ ಮಾಡ್ಕೊಂಡು ಎಲ್ಲರೂ ಬಂದ್ವಿ. ಇವತ್ತೇ ಬಂದಿದ್ದಕ್ಕೆ ನಮ್ಮಅಮ್ಮ ನಾವು ಎಲ್ಲರೂ ಬಂದಿದ್ದಕ್ಕೆ ನಮಗೆ ಬಹಳ ಖುಷಿ ಆಯ್ತು. ಆ ಖುಷಿಯಲ್ಲಿ ನಮ್ಮ ಅಮ್ಮನ ಈಗ ಕರ್ಕೊಂಡ್ ಬಂದಿದ್ದು, ನಮ್ಮ ಅಮ್ಮನೇ ಇವತ್ತು ಕರ್ಕೊಂಡ್ ಬಂದಿದ್ದು. ನಾವು ಬರಕ್ ಸಾಧ್ಯನೇ ಇರ್ಲಿಲ್ಲ, ನಂಜುಂಡೇಶ್ವರಕ್ಕೆ ಹೋಗೋಣ ಬರ್ರಿ ಅಂತ ಕರ್ಕೊಂಡ್ ಬಂದಿದ್ದಕ್ಕೆ ಇವತ್ತು ನಾವು ಬಂದಿದ್ದು. ಯಾಕಂದ್ರೆ ನಾವು ಮಾಡಿರಲ್ಲ ಈ ಉಚಿತ ಮಾಡಿದ್ದಕ್ಕೆ ನಾವು ಬಂದಂಗೆ ಅನಿಸ್ತೈತಿ. ನಾವು ಯಾಕಂದ್ರೆ ದರ್ಶನ ಮಾಡಿದ್ವಿ, ನಂಜುಂಡೇಶ್ವರ ನೋಡಿದ್ವಿ, ಪ್ಯಾಲೇಸ್ ನೋಡಿದ್ವಿ, ಅಮ್ಮನ ಚಾಮುಂಡೇಶ್ವರಿ ನೋಡಿದ್ವಿ. ಆ ದೇವಸ್ಥಾನ ಎಲ್ಲ ನೋಡ್ಕೊಂಡು ನಾವು ಇವತ್ತು ಇಲ್ಲಿಗೆ ಬಂದಿರೋದು. ದೇವಸ್ಥಾನಗಳನ್ನು ನೋಡಿದ್ವಿ, ಆಮೇಲೆ ಉಚಿತ ಯೋಜನೆನು ಬೇಕು ಅನಿಸ್ತು. ರೇಷನ್ ಕಾರ್ಡ್ಗೆ ಇದಕ್ಕೆ ಅದಕ್ಕೆ ಅಂತ ಮಾಡ್ತಾ ಇದಾರಲ್ಲ ಅದನ್ನು ಒಳ್ಳೇದೇ ಮಾಡ್ಲಿ, ಇನ್ನು ಒಳ್ಳೇದೊಳ್ಳೇದೇ ಮಾಡ್ಲಿ ಅಂತಂದ್ ಕೇಳ್ಕಂತಿದ್ದೀನಿ. ಹೆಣ್ಣು ಮಕ್ಳಿಗೆ ತುಂಬಾ ಈ ತರದ ಮಾಡಿದ್ರೆ ಅವರು ಕೂಡ ಹೊರಗಡೆ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಈಗ ಎಂಜಾಯ್ ಮಾಡೋದ್ ನೀವೇ ನೋಡಿದ್ರೆ, ಬೆಳಗ್ಗೆ ನೋಡ್ಬೇಕಾಗಿತ್ತು ನೀವು, ಬಹಳ ರಶ್ ಇತ್ತು. ಆ ರಶ್ ಒಳಗೆ ನಿಜವಾಗ್ ನೋಡಕ್ ಆಗ್ತಿರ್ಲಿಲ್ಲ, ಹೋಗ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಆ ರೀತಿ ರಶ್ ಇತ್ತು. ನೋಡ್ಕೊಂಡ್ ಬಂದಿದ್ದು ಹಾಗೆ ಇತ್ತು. ಸರಿ ತಪ್ಪು ಅನ್ನೋದ್ಕಿಂತ ಒಂದ್ ಅರ್ಧ ಜನ ಇದು ಸರಿ ಅಲ್ಲ, ಇದು ಅರ್ಧ ಜನ ಏನಂತಿದ್ದಾರೆ, ಇದು ಏ ಯಾಕೆ ಬಿಡ್ಬೇಕು, ನಮ್ ರೇಷನ್ ಕಾರ್ಡಿಗೆ ನಾವು ಇದು ಮಾಡ್ಬೇಕಾಗಿತ್ತು, ನಮಗೆ ಟಮಟೆ ಹಣ್ಣಲ್ಲಿ ರೇಟ್ ಆಯ್ತು, ನಮ್ಗೆ ಇವನ್ನೆಲ್ಲ ಯಾಕೆ ಮಾಡ್ಬೇಕು, ಈ ಉಚಿತ ಯೋಜನೆ ಬೇಡ ಬೇಡ, ಈ ಹೆಣ್ಮಕ್ಳೆಲ್ಲ ಹೋಗ್ತಾ ಇದಾರೆ ದೇವಸ್ಥಾನಕ್ಕೆ, ಆ ದೇವಸ್ಥಾನ ಈ ದೇವಸ್ಥಾನ ಅಂತ ತಿರುಗ್ತಾ ಇದಾರೆ. ಬೇಡ, ನಮ್ಮ ಹೆಣ್ಮಕ್ಳು ನಮಗೆ ಇರ್ಲಿ, ಆ ತಮಟೆ ಹಣ್ಣೆಲ್ಲ ರೇಟ್ ಕಡಿಮೆ ಆಗ್ಲಿ, ರೇಷನ್ಗೆಲ್ಲ ಕಮ್ಮಿ ಆಗ್ಲಿ ಅಂತ ಕೇಳ್ಕೊಂತಿದ್ದಾರೆ. ಕೆಲವ್ರು ಹಂಗು ಅಂತಿದ್ದಾರೆ ಸರ್, ಕೆಲವ್ರು ಹಿಂಗು ಅಂತಿದ್ದಾರೆ. ಎರಡೂ ಸರಿ ಸಮ ತೂಕ ಮಾಡಿದ್ರೆ ಆ ದೇವ್ರಿಗೆ ಬಿಟ್ಟಿದ್ದು. ಹೌದ್ರ, ಹೆಣ್ಣು ಮಕ್ಳು ಈ ತರ ಹೊರಗಡೆ ಬಂದು ಎಲ್ಲಾ ಪ್ರವಾಸಿ ತಾಣ ನೋಡ್ಬೇಕು ಅನ್ಸುತ್ತ? ಬೇಡ ಅನ್ಸ್ತದೆ ಸರ್, ನೋಡ್ಬೇಕು. ಪಾಪ ನೋಡಿರಲ್ಲ ಸರ್, ನೋಡಿರಲ್ಲ, ನೋಡಿದ್ರೆ ಒಳ್ಳೇದು ಅನಿಸ್ತೈತಿ. ಅವ್ರ ಫ್ಯಾಮಿಲಿ ಜೊತೆಗೆ ಬಂದಿರ್ತಾರೆ, ಕೆಲವ್ರು ಬಡವ್ರು ಬರ್ಲಿಕ್ಕೆ ಆಗಿರ್ಲಿಲ್ಲ, ಅಲ್ಲೆಲ್ಲ ಇರ್ತಾರೆ. ಅವ್ ಬಂದಿರೋರು ಈ ರೀತಿ ಬಂದಿದ್ರೆ ತುಂಬಾ ಚೆನ್ನಾಗಾಯ್ತು. ಹೆಣ್ಣು ಮಕ್ಳನ್ನ ಕಟ್ಟುಪ ಇರ್ಲಿ ಅಂತಂದ್ರೆ ಈ ಸರ್ ಏನ್ ಮಾಡಿದ್ರು ಸಿದ್ದರಾಮಯ್ಯರು, ಇಲ್ಲ ನೀವು ಸ್ವಲ್ಪ ಓಡಾಡ್ರಿ, ನೀವು ಹೊರಗಡೆ ಓಡಾಡ್ರಿ ಉಚಿತವಾಗಿ, ನಾವು ಹೆಲ್ಪ್ ಮಾಡ್ತಾ ಇದೀವಿ ನಿಮಗೆ, ನಿಮ್ಗೇನು ಹೊರಗಡೆ ಹೋಗ್ಬೇಕು ಅನಿಸ್ತಾ ಇತ್ತು, ದೇವ್ರ ದೇವಸ್ಥಾನಕ್ಕೆಲ್ಲ ಹೋಗ್ ಬರ್ರಿ ಅಂತ ಹೇಳ್ತಾ ಇದಾರೆ. ನಾವು ಹೇಳಿದ್ದಕ್ಕೆ ಅದಕ್ಕೆಲ್ಲ ಎಲ್ಲರು ಏನಂದ್ರು, ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಿದ್ದೀರಾ, ಫ್ರೀ ಬಿಟ್ಟಿದ್ದಕ್ಕೆ ಹೋಗಿದ್ದೀರಾ ಅಂತ ಕೆಲವ್ರು ಬಹಳ ಜನ ಅಂದ್ರು. ನೀವು ಅಂದ್ರನ್ರಿ, ಮತ್ತೆ ನಾವು ಫ್ರೀ ಬಿಟ್ಟಿದ್ದಕ್ಕೆ ಹೋಗಿದ್ವಿ. ಈಗ ನಾವು ಶನಿವಾರ ಭಾನುವಾರ ಬಂತಂದ್ರೆ ಫುಲ್ ರಶ್, ಕಾಲು ಇಡಕ್ ಜಾಗ ಇರಲಿಲ್ಲ, ಆದರೂ ಬಂದ್ವಿ ಸರ್ ದಾವಣಗೆರೆ. ಸರ್ ದಾವಣಗೆರೆ ಖುಷಿ ಆಯ್ತು ಸರ್, ಸಂತೋಷ ಆಯ್ತು, ಖುಷಿ ಆಯ್ತು. ನೋಡಿದ್ದಕ್ಕಿನ್ನು ಬಹಳ ಚೆನ್ನಾಗಿ ಅನಿಸ್ತು. ನಾವು ನೋಡಿರ್ಲಿಲ್ಲ, ನೋಡಿದ್ದು ಖುಷಿ ಆಯ್ತು ಸರ್, ಬಹಳ ಖುಷಿ ಆಯ್ತು. ಯಾವಾಗ್ಲೂ ಮಾಡಿದ್ದಿಲ್ಲ, ಈ ಸಲ ಬಂದಂಗಾಯ್ತು ನಾವು. ಹ್ಞೂ, ಇದೇ ತನ ಇವಾಗ ನೋಡ್ದಂಗಾಯ್ತು ಸರ್, ಹ್ಞೂ ಭಾಳ ಚೆನ್ನಾಗೈತೆ ಸರ್. ಇವ ದೇವರೆಲ್ಲ ಕಣ್ತು, ಭಾಳ ಇದಾಯ್ತು ಸರ್, ನಮಗೆ ಖುಷಿ ಆಯ್ತು. ಹ್ಞೂ ಹ್ಞೂ ಖುಷಿ ಆಯ್ತು ಸರ್, ಸಂತೋಷ ಆಯ್ತು ಅವ್ರು ಹೇಳಿದ್ಕಿ ನಮ್ಗೆ. ಹ್ಞೂ ಸರ್, ಯಾರು ಫ್ರೀ ಮಾಡಿದಂಗೆ ಇವ್ರದ್ರ ಸಿದ್ದರಾಮಯ್ಯರು. ಸಿದ್ದರಾಮಯ್ಯ ಹ್ಞೂ ಸ್ವಾಮಿ. ಹ್ಞೂ ಸರ್, ಎಪ್ಪತ್ತು ವರ್ಷ ಸರ್ ನನಗೆ, ಇವಾಗ 70 ವರ್ಷ ನಾನು ಬಂದಿರೋ ಸರ್, ಇವತ್ತೇ ನಾನು ಬಂದಿರೋದು. ಇವ್ನು ನನಗೆ ಇವರಿಂದನೇ ನಾನು ಬಂದಂಗಾಯ್ತು ಸರ್, ಸಿದ್ದರಾಮಯ್ಯಿಂದ ನಾನು ಬಂದಂಗಾಯ್ತು ಸರ್. ಅಷ್ಟೇ ನಾನು ದೇವ್ರು ಕರ್ಕೊಂಡಿಲ್ಲ, ಸ್ವಾಮಿಯವ್ರು ಇವಾಗ ಬಂದು ಕರ್ಕೊಂಡಾಗತ್ತಾರ ಸರ್. ಹ್ಮ್, ಅವರೇ ಸ್ವಾಮಿಯಾದ್ರು, ಯಾರು ಸಿದ್ದರಾಮಯ್ಯರು ಅವರೇ ನಂಜುಂಡೇಶ ಸ್ವಾಮಿ. ಹಾ ಸ್ವಾಮಿ, ಹ್ಮ್ ಬಂದಿರಿ, ಯಾವಾಗ್ಲೂ ಬಂದಿಲ್ರಿ, ಇದೇ ತನ ಬಂದಂಗಾಯ್ತು. ನಮ್ಮ ಮೊಮ್ಮಕ್ಳು ಕರ್ಕೊಂಡ್ ಬಂದೇನ್ ರೀ, ಮೊಮ್ಮಕ್ಳು ದಾವಣಗೆರೆ ಸ್ವಾಮಿ, ದಾವಣಗೆರೆಯಿಂದ ಬಂದಿದ್ರು. ನಿನ್ನೆ ರಾತ್ರಿನೂ ಬಂದಿದ್ವಿ ಸ್ವಾಮಿ, ನಾವು ಬಂದು ಇವಾಗ ಕಂಡಂಗ ಸಿದ್ದರಾಮಯ್ಯರು ದೇವ್ರು, ಅವರೇ ದೇವ್ರು ನಮ್ಗೆ.